ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಹೌ ಟು ಕಂಟ್ರೋಲ್ ಯುವರ್ ಮೈಂಡ್ ಎಸ್ ನಮ್ಮ ಲೈಫಲ್ಲಿ ಅನ್ನೋ ಒಂದು ವಿಷಯನ ಕಂಟ್ರೋಲ್ ಮಾಡಿಬಿಟ್ರೆ ಬೇರೆ ಎಲ್ಲ ಆಟೋಮೆಟಿಕ್ಕಾಗಿ ಸುಲಭವಾಗೇ ಹೋಗ್ತಾ ಇರುತ್ತೆ ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡಿ ಈಗ ಏನೇ ಒಂದು ವಿಷಯನ ಮಾಡೋಕ್ಕೆ ಹೋಗ್ತಿರ್ತೀವಿ ಬಟ್ ಆಟೋಮೆಟಿಕ್ಕಾಗಿ ನಮಗೆ ಗೊತ್ತಿಲ್ಲದಿರ ಬೇರೆ ಒಂದು ವಿಷಯದಲ್ಲಿ ಡೈವರ್ಟ್ ಆಗಿ ಹೋಗಿ ಆ ವಿಷಯನ ಮಾಡ್ತಾ ಇರ್ತೀವಿ ಆಮೇಲೆ ನಮಗೆ ನಾವೇ ಕೇಳ್ಕೊತೀವಿ ಜಾಸ್ತಿ ಒಂದು ಸಿಚುವೇಷನ್ ಅಲ್ಲಿ ಈ ಥರ ಎಲ್ಲ ನಡೆದಿರುತ್ತೆ ನಿಮಗೆ ಇದೇ ಥರ ನಡೆದಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಸೊ ನಿಮಗೆ ಈ ಥರ ಡೈವರ್ಷನ್ಸ್ ಎಲ್ಲ ಎಷ್ಟು ಆಗಿದೆ ಅಂತ ಇನ್ ಕೇಸ್ ಈ ಥರ ಡೈವರ್ಷನ್ನೆಲ್ಲ ಸ್ಕಿಪ್ ಮಾಡಬೇಕಂದ್ರೆ ನಾವು ಮಾಡಬೇಕಾಗಿರುವ ವಿಷಯ ಏನಂದರೆ ನಮ್ಮ ಮೈಂಡ್ನ ಕಂಟ್ರೋಲ್ ಮಾಡಬೇಕು ಸೊ ಹೆಂಗೆ ನಮ್ಮ ಮೈಂಡ್ನ ಕಂಟ್ರೋಲ್ ಮಾಡೋದು ಅಂತ ಜಸ್ಟ್ ತ್ರೀ ಸ್ಟೆಪ್ಸ್ ಅಲ್ಲಿ ಹೇಳ್ತೀನಿ ಸೊ ಹೆಂಗೆ ಕಂಟ್ರೋಲ್ ಮಾಡ್ಬೋದು ಅಂತ ಕೇಳಿದ್ರೆ ಅದನ್ನೇ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಂಡ್ವರೆಗೂ ಇರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಿದಿರ ಕಂಪ್ಲೀಟಾಗಿ ನೋಡಿ ಅದಕ್ಕೂ ಮುಂಚೆ ಯು ನೀಡ್ ಟು ಡೂ ಮಿ ಎ ಫೇವರ್ ಸೊ ಒಂದು ಫೇವರ್ ಅನ್ನೋದನ್ನ ನೀವು ನಮಗೆ ಮಾಡಿಕೊಡಲೇಬೇಕು ಇನ್ ಬಿಟ್ವೀನ್ ಇಂಗ್ಲೀಷ್ ಬರ್ತಾ ಇರೋದ್ರಿಂದ ಸಾರಿ ಸೊ ಈಗ ಏನು ಆ ಫೇವರ್ ಅಂತ ಕೇಳಿದ್ರೆ ಸಿಂಪಲ್ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಒಂದು ಅಪ್ಡೇಟ್ಸ್ ಅನ್ನೋದು ಬರ್ತಾನೆ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಲೈಫಲ್ಲಿ ಹೆಂಗೆ ನಮ್ಮ ಬ್ರೈನ್ನ ಕಂಟ್ರೋಲ್ ಮಾಡೋದು ಅಂತ ಕೇಳಿದ್ರೆ ಅದು ನಮ್ಮ ಒಂದು ತ್ರೀ ಆಸ್ಪೆಕ್ಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಏನು ಆ ತ್ರೀ ಆ್ಯಸ್ಪೆಕ್ಟ್ಸ್ ಅಂತ ಕೇಳಿದ್ರೆ ನಂಬರ್ ಒನ್ ನಮ್ಮ ಬಾಡಿ ಸೊ ನಮ್ಮ ಒಂದು ದೇಹ ನಂಬರ್ ಟೂ ಬಂದುಬಿಟ್ಟು ನಮ್ಮ ಒಂದು ಚಿಂತನೆ ಸೊ ಇಂಟಲೆಕ್ಚುಲ್ ಅಂತಾರೆ ಸೊ ನಂಬರ್ ತ್ರೀ ಬಂದುಬಿಟ್ಟು ಏನಿರುತ್ತೆ ಅಂದರೆ ಎಮೊ ಮೋಷನ್ ಸೊ ಈ ಒಂದು ಮೂರು ವಿಷಯನ ಬೇಸ್ ಮಾಡಿನೇ ನಮ್ಮ ಮೈಂಡ್ ವರ್ಕ್ ಮಾಡ್ತಾ ಇರುತ್ತೆ ಈ ಒಂದು ಮೂರು ವಿಷಯನ ಕಂಪ್ಲೀಟಾಗಿ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಟೋಮೆಟಿಕ್ಕಾಗಿ ನಮ್ಮ ಬ್ರೈನ್ ನಮ್ಮ ಒಂದು ಕಂಟ್ರೋಲಲ್ಲಿರುತ್ತೆ ಸೊ ಹೆಂಗೆ ಸೆಟ್ ಮಾಡೋದು ಅಂತ ನೋಡೋಣ ಸೊ ಬಾಡಿ ಸೊ ಬಾಡಿ ಅಂತ ತೊಗೊಂಡ್ರೆ ಫಸ್ಟ್ ಥಿಂಗ್ ಸೊ ನಮ್ಮ ದೇಹ ನಮ್ಮ ಜೊತೆನೇ ಇರುತ್ತೆ ಎಲ್ಲಿಗೋದ್ರೂ ನಮ್ಮ ಜೊತೆನೇ ಬರುತ್ತೆ ಆ ಒಂದು ದೇಹನ ಕಂಪ್ಲೀಟಾಗಿ ಚೆನ್ನಾಗಿ ನೋಡ್ಕೊಬೇಕು ಹೆಂಗೆ ಚೆನ್ನಾಗೆ ನೋಡ್ಕೊಬೋದು ಅಂದರೆ ಆ್ಯಸ್ ಸಿಂಪಲ್ ಆ್ಯಸ್ ದಟ್ ಯಾವಾಗಲೂ ಹೇಳ್ತಾ ಇರೋದೆ ನಿಮ್ಮ ಒಂದು ಲೈಫಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಒಂದು ದಿನದಲ್ಲಿ ಸೊ ಆ ಒಂದು ದಿನದಲ್ಲಿ ನಿಮ್ಮ ಬಾಡಿಗೋಸ್ಕರ ನೀವು ಒನ್ ಅವರ್ ಸ್ಪೆಂಡ್ ಮಾಡಲಿಲ್ಲ ಅಂದರೆ ಜಸ್ಟ್ ವೇಸ್ಟ್ ಫಾರ್ ಅವರ್ ಲೈಫ್ ಅಂತ ಅಕ್ಷಯ್ ಕುಮಾರ್ ಅವರು ಹೇಳಿದ್ದಾರೆ ಆ್ಯಕ್ಟರ್ ಅಕ್ಷಯ್ ಕುಮಾರ್ ಸೊ ಇದು ಎಷ್ಟು ಮಟ್ಟಿಗೆ ನಿಜ ಸೊ ತುಂಬಾ ನಿಜ ಆಗುತ್ತೆ ನಮ್ಮ ಜೊತೆಗೆ ಲೈಫ್ ಲಾಂಗ್ ಜೊತೆಗೆ ಇರುವ ಒಂದು ಬಾಡಿಗೋಸ್ಕರ ಒನ್ ಅವರ್ ಸ್ಪೆಂಡ್ ಮಾಡ್ತಾಯಿಲ್ಲ ಅಂದರೆ ತುಂಬಾ ತುಂಬಾ ಒಂದು ಬೇಜಾರಾದ ಒಂದು ವಿಷಯ ಜಸ್ಟ್ ಫೋರ್ ಪರ್ಸೆಂಟ್ ಆಫ್ ದ ಟೈಮ್ ಸೊ ಆ ಒಂದು ಒನ್ ಅವರಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರೆ ಜಸ್ಟ್ ಕೀಪ್ ಮೂವಿಂಗ್ ಒಂದು ಜಾಗದಲ್ಲೇ ಇರಬಾರ್ದು ಸೊ ಜಸ್ಟ್ ವಾಕ್ ಮಾಡಿ ಇಲ್ಲ ರನ್ ಮಾಡಿ ಜಾಗ್ ಮಾಡಿ ಏನೋ ಒಂದು ವಿಷಯನ ಮಾಡಿ ಏನೋ ಒಂದು ಮಾಡಿ ಆ ಒಂದು ಅವರ್ಸಲ್ಲಿ ಮಾಡಲೇಬೇಕಾಗಿರುತ್ತೆ ಸೊ ಜಾಸ್ತಿ ಜನಗೆ ಜಿಮ್ಗೆ ಹೋಗೋದು ಇಷ್ಟ ಅಂದರೆ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ಸ್ವೆಟ್ಟಾಗಿ ಆ್ಯಸ್ ಮಚ್ ಆಸ್ ಸ್ವೆಟ್ ಅನ್ನೋದನ್ನು ನಾವು ತಗೊಂಡಲೇಬೇಕು ಸ್ವೆಟ್ ಅನ್ನೋದನ್ನು ಮಾಡಲೇಬೇಕು ಎಷ್ಟು ಸ್ವೆಟ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಸೊ ಆ ಥರ ಮಾಡಿಕೊಂಡೇ ಹೋದರೆ ನಮ್ಮ ಬಾಡಿ ಬಂದ್ಬಿಟ್ಟು ಆ್ಯಕ್ಟಿವ್ ಆಗಿರುತ್ತೆ ಆ್ಯಕ್ಟಿವ್ ಆಗಿದ್ದರೆ ಒನ್ ಆಸ್ಪೆಕ್ಟ್ ಟಿಕ್ಡ್ ಎಸ್ ಬಾಡಿ ಅನ್ನೋದು ಟಿಕ್ ಆಗೋಯ್ತು ನೆಕ್ಸ್ಟ್ ಪಾಯಿಂಟ್ ಇಂಟೆಲೆಕ್ಚುವಲ್ ಸೊ ಇಂಟೆಲೆಕ್ಚುವಲ್ ಅಂದರೆ ಜಸ್ಟ್ ಪ್ಲ್ಯಾನಿಂಗ್ ಸೊ ಪ್ಲ್ಯಾನಿಂಗ್ ಅನ್ನೋದನ್ನು ಕರೆಕ್ಟಾಗಿ ಮಾಡಿದ್ರೆ ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋ ಒಂದು ಐಡಿಯಾ ನಮಗಿರುತ್ತೆ ಆ ಥರ ಒಂದು ಐಡಿಯಾ ನಮ್ಗೆ ಇಲ್ದಿರ ಏನೋ ಒಂದು ಮಾಡ್ತಾಯಿದ್ದೀವಿ ಅಂತ ಮಾಡ್ಕೊಂಡು ಹೋದರೆ ಬ್ರೈನ್ ನಮ್ಮ ಕಂಟ್ರೋಲಲ್ಲಿ ಆಗಿರಲ್ಲ ಸೊ ಅದಕ್ಕೆ ಹೇಳೋದು ಒಂದು ಒಳ್ಳೆ ಪ್ಲ್ಯಾನರ್ ಅನ್ನೋದನ್ನು ತಗೊಂಡು ಪ್ಲ್ಯಾನರೇ ಬೇಕಾಗಿಲ್ಲ ಯಾವುದೇ ಒಂದು ಬುಕ್ ತಗೊಂಡು ಏನು ಮಾಡ್ತಾಯಿದ್ದೀವಿ ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ ಸೊ ಸೆಲ್ಫ್ ಇಂಪ್ರೂವ್ಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಯಾರ್ಯಾರಿಗೋಸ್ಕರನೂ ಏನೇನೋ ಮಾಡ್ತಾ ಇರ್ತೀವಿ ಸೊ ನಮಗೋಸ್ಕರ ನಾವು ಏನು ಮಾಡ್ಕೊಳಲ್ಲ ನಾನು ಕೊಡುವ ಒಂದು ಫೇವ್ರೆಟ್ ಒಂದು ಬೆಸ್ಟ್ ಟಿಪ್ ಏನಂತ ಕೇಳಿದ್ರೆ ಯಾವಾಗ ನೀವು ವೇಕಪ್ ಆಗ್ತೀರ ವೆನ್ ಯು ವೇಕಪ್ ಸ್ಪೆಂಡ್ ದಟ್ ಒನ್ ಅವರ್ ಫಾರ್ ಯುವರ್ ಸೆಲ್ಫ್ ಅಂತಲೇ ಹೇಳ್ಬೋದು ಒನ್ ಅವರಲ್ಲಿ ನೀವೇನು ಮಾಡ್ಬೋದು ಅಂದರೆ ಸಿಂಪಲಾಗಿ ಹೇಳಿ ಮುಗಿಸ್ಬಿಡ್ತೀನಿ ಸೊ ಹಿಂದೆ ನಾನು ಒಂದು ವೀಡಿಯೋನೇ ಮಾಡೋಣ ಅಂತಿದ್ದೆ ಬಟ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್ ಫಸ್ಟ್ ಒನ್ ಅವರ್ ಜಸ್ಟ್ ನೀವೇನು ಮಾಡ್ಬೋದು ಅಂದರೆ ಫಸ್ಟ್ ಟ್ವೆಂಟಿ ಮಿನಿಟ್ಸಲ್ಲಿ ವರ್ಕೌಟ್ ಮಾಡಿ ಸೊ ಫಸ್ಟ್ ಟ್ವೆಂಟಿ ಮಿನಿಟ್ಸಲ್ಲಿ ವರ್ಕೌಟ್ ಅಂದರೆ ಇರೋ ಜಾಗದಲ್ಲಿ ಏನೇ ಒಂದು ವಿಷಯನ ನೀವು ಮಾಡ್ಬೋದು ಫಾಸ್ಟೆಟ್ ಕಾಡಿಯೋ ಅನ್ನೋದನ್ನ ಮಾಡ್ಬೋದು ನೆಕ್ಸ್ಟ್ ಟ್ವೆಂಟಿ ಮಿನಿಟ್ಸಲ್ಲಿ ನೀವು ನೆಕ್ಸ್ಟ್ ನಾವು ಏನೇನೆಲ್ಲ ಮಾಡಬೇಕು ಲೈಫಲ್ಲಿ ಏನೇನೆಲ್ಲ ಮಾಡಬೇಕು ಅಫರ್ಮೇಷನ್ಸ್ ಸೊ ಅದನ್ನೆಲ್ಲ ಚೆಕ್ ಮಾಡಿ ಅದನ್ನೆಲ್ಲ ಟಿಕ್ ಮಾಡ್ಕೊಳ್ಳಿ ಇಲ್ಲ ಏನಾದರೂ ಗೋಲ್ ಸೆಟ್ಟಿಂಗ್ ಇದ್ದರೆ ಅದನ್ನ ಮಾಡಿ ಸೊ ಲಾಸ್ಟ್ ಟ್ವೆಂಟಿ ಮಿನಿಟ್ಸಲ್ಲಿ ಏನಾದರೂ ಒಂದು ವಿಷಯ ಹೊಸ ವಿಷಯನ ಕಲ್ತ್ಕೊಳ್ಳಿ ಇಲ್ಲ ಮೆಡಿಟೇಷನ್ ಅನ್ನೋದನ್ನ ಮಾಡಿ ಸೊ ಸೊ ಈ ಥರ ನಮಗೆ ಮಾಡಬೇಕಾಗಿರುವ ಒಂದು ಮೂರು ವಿಷಯಗಳು ಕಂಪ್ಲೀಟಾಗಿ ಒಂದು ದಿನದಲ್ಲಿ ಒನ್ ಅವರಲ್ಲೇ ಕಂಪ್ಲೀಟಾಗಿ ಮಾಡ್ಕೊಬೋದು ಸೊ ಇದ್ರ ಜೊತೆ ಪ್ಲ್ಯಾನಿಂಗ್ ಅನ್ನೋದು ಬಂದುಬಿಡುತ್ತೆ ಸೊ ಆ ದಿನ ಎಲ್ಲ ಕಂಪ್ಲೀಟಾಗಿ ಏನು ಪ್ಲ್ಯಾನ್ ಮಾಡಿರ್ತೀರೋ ಅದು ಪರ್ಫೆಕ್ಟಾಗಿ ನಡೆಯುತ್ತೆ ಸೊ ಥರ್ಡ್ ಪಾಯಿಂಟ್ ಏನಿರುತ್ತೆ ಅಂದರೆ ಎಮೋಷನ್ ಎಸ್ ಮೈಂಡ್ ಅನ್ನೋದು ಒಂಥರ ಎಮೋಷನ್ ರಿಲೇಟೆಡ್ ಈಗ ಏನೇ ಒಂದು ವಿಷಯ ಮಾಡಕ್ಕೆ ಹೋಗ್ತಿದ್ದೀವಿ ಅಂದರೆ ಜಸ್ಟ್ ಆಟೋಮೆಟಿಕ್ಕಾಗಿ ಬರುತ್ತೆ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿರೋಲ್ಲ ಆ ಒಂದು ಥಾಟ್ ಎಸ್ ಈ ವಿಷಯನ ನಾಳೆ ಮಾಡ್ಕೊಬೋದು ಓಕೆ ಇವತ್ತು ನಿದ್ದೆ ಮಾಡೋಣ ನಾಳೆ ಬಂದ್ಬಿಟ್ಟು ಆ ವಿಷಯನ ಮಾಡ್ಬೋದು ಈ ಥರ ನಮ್ಮ ಮೈಂಡ್ ಯಾವಾಗಲೂ ಆಪೋಸಿಟ್ ಆಗಿ ಹೇಳ್ತಾ ಇರುತ್ತೆ ಸೊ ಆಗ ನಾವು ಅದಕ್ಕೆ ಹೇಳಬೇಕಾಗಿರೋ ಒಂದೇ ವಿಷಯ ಇದೇನು ಅಷ್ಟು ಕಷ್ಟನ ಪರವಾಗಿಲ್ಲ ಸ್ವಲ್ಪ ಪುಷ್ ಮಾಡಿ ಇವತ್ತೊಂದು ದಿನ ಮಾಡ್ಬಿಡೋಣ ನಾಳೆ ನೋಡ್ಕೊಳ್ಳೋಣ ಅಂತ ನಮ್ಮ ಮೈಂಡ್ಗೆ ನಾವೇ ಅದಕ್ಕೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಒಂದು ಕ್ಯೂಸ್ನ ಕೊಟ್ಟು ಕೊಟ್ಟು ಅದನ್ನು ಒಂದು ರೇಂಜ್ಗೆ ತಗೊಂಬರಬೇಕು ಒನ್ಸ್ ನಾವು ಆ ಒಂದು ಸ್ಟೇಜ್ನ ಅಟೆಂಡ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಸಬ್ ಕಾನ್ಷಿಯಸ್ ಮೈಂಡಿಗೆ ಅದು ಫೀಡಾಗಿ ನಮ್ಮನ್ನ ಹಂಗೆ ಓಡಿಸ್ತಾ ಇರುತ್ತೆ ಅದೇ ಥರ ಮಾಡ್ತಾ ಇರುತ್ತೆ ಜಸ್ಟ್ ನಮಗೆ ಬರುವ ಎಮೋಷನ್ಸ್ ಓ ಎಮೋಷನ್ ಅಂತ ಏನಂತ ಕೇಳ್ಬೋದು ಸೊ ಎಮೋಷನ್ ಅನ್ನೋದಕ್ಕೆ ಬೆಸ್ಟ್ ಒಂದು ಮೀನಿಂಗ್ ಅಂದರೆ ಎಲ್ಲೋ ಹೋದೆ ಸೊ ಸೊ ಇರ್ಯ ಪಾಯಿಂಟ್ ತಗೊತೀನಿ ಎನರ್ಜಿ ಟು ಡೂ ಮೋಷನ್ ಈಸ್ ನಥಿಂಗ್ ಬಟ್ ಎಮೋಷನ್ ಅಂತ ಹೇಳಿದ್ದಾರೆ ಸೊ ಎಷ್ಟು ಚೆನ್ನಾಗಿದೆಯಲ್ಲ ಈ ಒಂದು ವರ್ಡ್ ಸೊ ಜಸ್ಟ್ ಲೈಕ್ ದಟ್ ಸೊ ನಮ್ಮ ಮೈಂಡು ಅನ್ನೋ ಒಂದು ವಿಷಯ ಬಂದುಬಿಟ್ಟು ಎಮೋಷನ್ ಅನ್ನೋ ಒಂದು ವಿಷಯ ಹುಟ್ಟಿರುವ ಬೇಬಿ ಥರ ಸೊ ನಾವು ಏನೇ ಒಂದು ವಿಷಯನ ಹೇಳಿದ್ರು ಅದಕ್ಕೆ ಅಪೋಸ್ ಮಾಡುತ್ತೆ ನಾನು ಮಾಡೋಲ್ಲ ಇದು ನನಗೆ ಆಗೋಲ್ಲ ಅಂತ ಹೇಳುತ್ತೆ ಪರವಾಗಿಲ್ಲ ಮಾಡು ಮಾಡು ಇದೇನು ಪರವಾಗಿಲ್ಲ ಏನೂ ಆಗೋಲ್ಲ ಜಸ್ಟ್ ಈ ಒಂದು ಸತಿ ಟ್ರೈ ಮಾಡು ಈ ಥರ ನಮ್ಮ ಮೈಂಡನ್ನ ಟ್ರೈನ್ ಮಾಡ್ತಾನೆ ಇದ್ರೆ ಏನಾಗುತ್ತೆ ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟಾಗಿ ಬೆಸ್ಟ್ ರಿಸಲ್ಟ್ಸ್ ಅನ್ನೋದನ್ನ ಕೊಡುತ್ತೆ ಸೊ ಈ ಒಂದು ವಿಡಿಯೋ ಸಮರಿ ಏನು ಅಂತ ನೋಡಿದ್ರೆ ಸೊ ಫಸ್ಟ್ ಪಾಯಿಂಟ್ ಬಾಡಿನ ರೆಡಿ ಮಾಡಿ ಎಕ್ಸಸೈಸ್ ಮಾಡಿ ಸೊ ಸೆಕೆಂಡ್ ಪಾಯಿಂಟ್ ಒಂದು ದಿನದಲ್ಲಿ ಕಂಪ್ಲೀಟಾಗಿ ಏನೇನೆಲ್ಲ ಇದೆ ಏನೇನೆಲ್ಲ ಮಾಡ್ಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡಿ ಎಮೋಷನ್ಸ್ಗೆ ಆಪೋಸಿಟ್ಟಾಗಿ ರೆಸ್ಪಾಂಡ್ ಮಾಡಿ ಈ ಥರ ಈ ಒಂದು ಮೂರು ವಿಷಯನ ಕಂಪ್ಲೀಟಾಗಿ ನೀವು ಮಾಡ್ಕೊಂಬಂದಿದ್ದೀರಾ ಅಂದರೆ ಪರ್ಸ್ನಲ್ ಗ್ರೋತ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಎಷ್ಟು ಮಟ್ಟಿಗೆ ನಿಮಗೆ ಆಗಿತ್ತು ಅಂತ ನನಗೆ ಗೊತ್ತಾಗಬೇಕು ಸೊ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ಒಂದು ವೀಡಿಯೋ ಜೊತೆ ನಿಮ್ಮನ್ನ ಬಂದು ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಸಿ ಯು ಬೈ ಟೇಕ್ ಕೇರ್